ರೆಡ್ ಕುಂಕುಮ ಬಗ್ಗೆ ಏನಾದರೂ ತಿಳಿಸ್ಬೋದಾ ಸರ್? ರೆಡ್ ಕುಂಕುಮದ ಬಗ್ಗೆ ಕೆಂಪು ಕ್ರಾಂತಿ, ಅದು ಪಾಸಿಟಿವ್ ಎನರ್ಜಿ ಅದು. ಹೌದಾ? ಕೆಲವೊಂದು ಏನಾದರೂ ಯುದ್ಧಕ್ಕೆ ಹೋಗ್ಬೇಕಾದ್ರೆ ತಿಲಕ ಇಟ್ಟು ಕಳಿಸ್ತಾ ಇದ್ರಲ್ಲ, ಪಾಸಿಟಿವ್ ಅದು, ಗೆದ್ದುಕೊಂಡು ರಕ್ತ ಸಹಿತ ಪಾಸಿಟಿವೇ, ಪಾಸಿಟಿವ್ ಅದು, ಕ್ರಾಂತಿ ಅದು. ಕೆಂಪು ಅಂತಕ್ಕಂಥದ್ದು ಕ್ರಾಂತಿ, ಬೇಗ ಅಟ್ರ್ಯಾಕ್ಟ್ ಆಗುತ್ತೆ. ಓಕೆ, ಬೇಗ ಅಟ್ರ್ಯಾಕ್ಟ್ ಆಗುತ್ತೆ ಅವ್ರ ಕಡೆ ಹೇಳ್ಕೊಂತ. ಕೆಂಪು ಡ್ರೆಸ್ ಹಾಕು. ಕೆಲವೊಂದು ಈಗ ಸಿನಿಮಾಗಳಲ್ಲಿ ತೋರಿಸ್ತಾರೆ, ಈಗ ಗೂಳಿ ಕೆಂಪು ಬಟ್ಟೆ ಹಾಕಿರೋರ್ ಹಿಂದೆ ಹೋಗುತ್ತೆ ಅವ್ರನ್ನ. ಹೌದೌದೌದು, ಕ್ರಾಂತಿ ಅದು, ಕ್ರಾಂತಿ. ಸೊ ಅದು ಕ್ರಾಂತಿ, ಕೆಂಪು. ಬೇರೆ ಏನು ಕೇಳ್ತೀರಾ? ಓಕೆ ಸರ್, ಇನ್ನೇನಾದರೂ ಬೇರೆ ನಮ್ಮ ವೀಕ್ಷಕರಿಗೆ ರೆಮಿಡಿಗಳು ಚಿಕ್ಕದಾಗಿ ಹೇಳೋದು ಇದ್ರೆ ತಿಳಿಸಿ. ರೆಮಿಡಿಗಳು ಹೇಳಿದ್ದೀನಲ್ಲ, ಈಗ ವ್ಯಾಪಾರಕ್ಕೆ ಹೇಳಿದ್ದೀನಿ, ವ್ಯವಹಾರಕ್ಕೆ ಹೇಳಿದ್ದೀನಿ, ಭೂತಚೇಷ್ಟೆಗೆ ಹೇಳಿದ್ದೀನಿ, ಕೆಲವೆಲ್ಲ ಹೇಳ್ತಾ ಇದ್ದೀನಲ್ವ ನಾನು. ಹೌದು, ಇನ್ನು ಮುಂದೆ ಕೆಲವೆಲ್ಲ ತಿಳಿಸೋಣ. ಕೆಲವರಿಗೆ ತುಂಬ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ ಅನುಮಾನಗಳಿದ್ದಾವೆ, ನಮ್ಗೆ ಯಾರೋ ಏನೋ ಮಾಡಿದ್ದಾರೆ, ನಾವು ಉದ್ಧಾರ ಆಗ್ತಾ ಇಲ್ಲ, ನಮ್ಗೆ ಯಾವುದು ಕೆಲಸಗಳಾಗ್ತಾ ಇಲ್ಲ, ಏನು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ, ನಮ್ಗೆ ಯಾರಾದರೂ ತೊಂದರೆ ಮಾಡಿದಾರೋ ಏನೋ ಹೆಂಗೋ ಅಂತಕ್ಕಂಥ ವಿಚಾರಗಳು ಬೇಕಾದಷ್ಟು ಕಾಡ್ತಾ ಇದ್ದಾವೆ ಜನಗಳನ್ನು. ಅದಕ್ಕೆಲ್ಲ ರೆಮಿಡಿ ಕೊಡೋಣ. ಸೂಪರ್ ಸರ್, ಅದಕ್ಕೆ ರೆಮಿಡಿ ಖಂಡಿತ ಕೊಡೋಣ. ಓಕೆ, ಅವರಲ್ಲಿ ಅವ್ರು ಸರಿ ಮಾಡಿಕೊಂಡು ಅವರು ಆ ಒಂದು ನೆಗೆಟಿವ್ ಎನರ್ಜಿನ, ಆ ಬ್ಲ್ಯಾಕ್ ಮ್ಯಾಜಿಕ್ ಅಂತಕ್ಕಂಥ ಒಂದು ನೆಗೆಟಿವ್ ಅವರಲ್ಲಿ ಇರ್ತಕ್ಕಂಥ ಒಂದು ನೆಗೆಟಿವ್ ಎನರ್ಜಿನ ದೂರ ಮಾಡಿ ಪಾಸಿಟಿವ್ ಆಗಿ ನಡ್ಕೊಳ್ಳಿ. ಪಾಸಿಟಿವ್ ಆಗಿ ಅವ್ರ ಕೆಲಸಗಳು ಅವ್ರು ತಯಾರು ಮಾಡ್ಕೊಳ್ಳಿ, ಒಳ್ಳೇದಾಗಲಿ ಅವ್ರಿಗೆ, ಅದನ್ನೆಲ್ಲ ಕೊಡೋಣ. ಎಪಿಸೋಡ್ಗಳಲ್ಲಿ ಮತ್ತಷ್ಟು ಎಪಿಸೋಡ್ಗಳು ಬೇಕಾದಷ್ಟು ಕೊಡೋಣ, ಬೇಕಾದಷ್ಟು ವಿಚಾರಗಳನ್ನು ಕೊಡೋಣ, ಬೇಕಾದಷ್ಟು ವಿಚಾರಗಳನ್ನು, ನನಗೆ ಗೊತ್ತಿರೋದನ್ನು ಪರಿಹಾರಗಳನ್ನು ಕೊಡೋಣ. ಇಲ್ಲಿ ಏನು, ಕೆಲವರಲ್ಲಿ ವ್ಯಾಪಾರ ತೊಂದರೆ, ಕೆಲವರಲ್ಲಿ ವ್ಯವಹಾರಗಳ ತೊಂದರೆ, ಕೆಲವರಲ್ಲಿ ಅನ್ಯೋನ್ಯತೆಗಳ ತೊಂದರೆ, ಕೆಲವರಲ್ಲಿ ಗಂಡ ಹೆಂಡತಿಯಲ್ಲಿ ವಿರಸಗಳು, ಕೆಲವು ಮನೆಗಳಲ್ಲಿ ಮಕ್ಕಳು ಮರಿ ಅವ್ರ ಮಾತು ಕೇಳಲ್ಲ, ಕೆಲವರ ಮನೆಗಳಲ್ಲಿ ವಿದ್ಯಾಭ್ಯಾಸಗಳಿರಲ್ಲ, ಕೆಲವರ ಮನೆಗಳಲ್ಲಿ ವಿದ್ಯಾಭ್ಯಾಸಗಳನ್ನು ಎಷ್ಟೋ ಎಫರ್ಟ್ ಹಾಕಿ ಹಾಕಿದ್ರೂ ಅವ್ರಿಗೆ ಫಲಾಫಲಿತಗಳು ಇರಲ್ಲ. ಆ ರೀತಿಯಾದಂಥ ತೊಂದರೆಗಳು ಬೇಕಾದಷ್ಟು ಇದ್ದಾವೆ, ಅದಕ್ಕೆಲ್ಲ ಒಂದು ನಾನು ಪರಿಹಾರಗಳನ್ನು ತಿಳಿಸ್ತೀನಿ. ಖಂಡಿತ ಸರ್, ತಿಳಿಸ್ತೀನಿ, ಅವರೇ ಮಾಡ್ಕೊಂಡಂಥ ಪರಿಹಾರಗಳನ್ನು ತಿಳಿಸ್ತೀನಿ. ಓಕೆ, ನೆಕ್ಸ್ಟ್ ಎಪಿಸೋಡಲ್ಲಿ ಬೇರೆ ವಿಚಾರಗಳನ್ನ ಮಾತಾಡೋಣ. ಮಾತಾಡೋಣ. ಓಕೆ, ಅವರ ನನ್ನ ಎಲ್ಲ ವೀಕ್ಷಕರಿಗೆ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ನಾನು ಏನೇ ವಿಚಾರ ಹೇಳಿದರೆ ತಪ್ಪು ತಿಳ್ಕೊಳ್ಳದೆ ಅದನ್ನು ಸ್ವಲ್ಪ ಹೊತ್ತು ಯೋಚನೆ ಮಾಡಿ ನಿಮಗೆ ಅರ್ಥ ಆಗದಿದ್ದಾಗ, ಗೊಂದಲವಾದಾಗ ನನ್ನನ್ನೇ ಕಾಲ್ ಮಾಡಿ ತಿಳ್ಕೊಳ್ಳಿ, ನಾನು ಅದಕ್ಕೆ ಸೂಕ್ತವಾದಂಥ ವಿಚಾರವನ್ನು ತಿಳಿಸ್ತೀನಿ. ನಾನು ಯಾರಿಗೂ ಪ್ರಚೋದನೆ ಆಗಲಿ, ಇರಿಟೇಷನ್ ಆಗಲಿ, ತೊಂದರೆ ತಾಪತ್ರಯಗಳಾಗಿ ಆಗಂಥ ಮಾತುಗಳನ್ನು ನಾನು ಮಾತಾಡಲ್ಲ. ಅರ್ಥ ಆಯ್ತಾ? ನನ್ನ ಎಲ್ಲ ವೀಕ್ಷಕ ಬಾಂಧವರಿಗೆ, ನನ್ನ ಅಭಿಮಾನಿಗಳಿಗೆ ನನ್ನ ಒಂದು ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ಮತ್ತು ನನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತಕ್ಕಂಥ, ನನ್ನ ಜನಗಳಿಗೆ ಪರಿಚಯ ಮಾಡ್ತಾ ಇರ್ತಕ್ಕಂಥ, ನನ್ನ ಆತ್ಮೀಯರಾದಂಥ ನನ್ನ ಅರವಿಂದ್ ಸಾಯಿ ಅವರಿಗೆ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ಓಕೆ, ಥ್ಯಾಂಕ್ಸ್ ಸರ್. ಹಾಂ.